ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಪಾತಕ ಲೋಕದ ನಂಟೆ ಹಾಗೆ ಒಮ್ಮೆ ಎಂಟ್ರಿ ಆದ್ರೆ ಮುಗಿತು ಅದರಿಂದ ಹೊರ ಬರಬೇಕು ಅಂದ್ರೆ ಸ್ಮಶಾನದಲ್ಲಿ ಚೂರು ಜಾಗ ತೆಗೆದುಕೊಳ್ಳಬೇಕು ರೌಡಿಸಂ ಬಿಟ್ಟಿದ್ದೀನಿ ಅಂತಿದ್ದ ರೌಡಿ ಶೀಟರ್ ಒಬ್ಬ ಇವತ್ತು ಹಾಡ ಹಗಲೇ ಬರ್ಬರವಾಗಿ ಕೊಲೆಯಾಗಿದ್ದಾರೆ ಬ್ಯಾಂಕ್ ಒಳಗೆ ನುಗ್ಗಿದ ದುರುಳರು ಮನಸೋ ಇಚ್ಛೆ ಹಲ್ಲೆ ಮಾಡಿ ಕೊಚ್ಚಿ ಕೊಲೆ ಮಾಡಿದ इवने नोडी रौडिसम बिट्टिद्दीनी अंतिद्द रौडी शीटर हेसरु जोसेफ अलियास बब्ली आडुगोडी ठाणेया रौडी शीटर बब्ली वंदु कालक्के फुल आक्टिव आगिद्द रौडी इवन मेले आडुगोडी ठाणेयल्ली रौडी शीटर ओपन माडलागित्तु विशेष अंद्रे 2001 रल्ली बळिक जोसेफ अलियास बब्ली मेले यावुदे केस दाखलागिरलिल्ल ಹೀಗಾಗಿಯೆ ಬಬ್ಲಿ ರೌಡಿಸಂ ಬಿಟ್ಟಿದ್ದಾನೆ ಅಂತಾನೆ ಭಾವಿಸಲಾಗಿತ್ತು ಹೀಗಿರುವಾಗಲೇ ಇಂದು ಮಟಮಟ ಮಧ್ಯಾಹ್ನ ಬಬ್ಲಿಯ ಭೀಕರ ಹತ್ಯೆ ನಡೆದಿದೆ ಬ್ಯಾಂಕ್ ಒಳಗೆ ಕೊಚ್ಚಿಕೊಂಡ ಹಂತಕರು ಹೆಂಡತಿ ಮಗಳ ಕಣ್ಣೆದುರಲ್ಲೇ ಮರ್ಡರ್ ಬೆಂಗಳೂರಿನ ಪಾತಕಲೋಕ ಹೇಗೆ ಆಕ್ಟಿವ್ ಆಗಿದೆ ಅನ್ನೋದಕ್ಕೆ ರೌಡಿ ಶೀಟರ್ ಬಬ್ಲಿಯ ಕೊಲೆಯೇ ಎಕ್ಸಾಂಪಲ್ ಮಟಮಟ ಮಧ್ಯಾಹ್ನ ಹೆಂಡತಿ ಮಗಳ ಜೊತೆ ಬ್ಯಾಂಕ್ ಗೆ ಹೋಗ್ತಿದ್ದ ಜೋಸೆಫ್ ಅಲಿಯಾಸ್ ಬಬ್ಲಿಯನ್ನ फॉलो ಮಾಡಿಕೊಂಡು ಹೋದ ದುಷ್ಕರ್ಮಿಗಳು ಬ್ಯಾಂಕ್ ಒಳಗೆ ನುಗ್ಗಿ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನುಮಾನಗೊಂಡ ಜೋಸೆಫ್ ಜೀವ ಉಳಿಸಿಕೊಳ್ಳಲು ತಾನು ಹೋಗಬೇಕಿದ್ದ ಕೋರಮಂಗಲದ ಯೂನಿಯನ್ ಬ್ಯಾಂಕ್ ನೊಳಗೆ ನುಗ್ಗಿದ್ದ ಆದರೂ ಬಿಡದ ದುಷ್ಕರ್ಮಿಗಳು ಬ್ಯಾಂಕ್ ಮ್ಯಾನೇಜರ್ ಕೊಠಡಿಯಲ್ಲೇ ಕೊಚ್ಚಿ ಕೊಚ್ಚಿ ಕೊಂದಿದ್ದಾರೆ ಬಬ್ಲಿ ಎಂಬವರು ಈ ಬ್ಯಾಂಕ್ ಹತ್ರ ಅವರ ಹೆಂಡತಿ ಮತ್ತು ಮಗಳ ಜೊತೆ ದ್ವಿಚಕ್ರ ವಾಹನದಲ್ಲಿ ಬಂದಾಗ ದುಷ್ಕರ್ಮಿಗಳು ಅವರನ್ನು ಬೆನ್ನತ್ತಿಕೊಂಡು ಕೊನೆಗೆ ಬ್ಯಾಂಕ್ ಒಳಗಡೆ ಹೋಗಿ ಬ್ಯಾಂಕ್ ಒಳಗೆ ಮಾರಕಾಸ್ತ್ರಗಳಿಂದ ಅವರನ್ನು ಹೊಡೆದು ಸಾಯಿಸಿದ್ದಾರೆ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಳೆದ 10 ವರ್ಷಗಳಿಂದ ಬಬ್ಲಿ ಯಾವುದೇ ಕೇಸ್ನಲ್ಲಿ ಕಾಣಿಸಿಕೊಳ್ಳದಿದ್ದರು ಹಲವು ಅಪರಾಧಗಳಲ್ಲಿ ಈತನ ಹೆಸರು ಮಾತ್ರ ಕೇಳಿ ಬರ್ತಾನೆ ಇತ್ತು ಅದರಲ್ಲೂ ಇತ್ತೀಚೆಗೆ ನಡೆದ ಬನಶಂಕರಿಯ ಮದನ್ ಮರ್ಡರ್ ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಅರುಣ್ ಎಂಬುವನ ಕೊಲೆ ಯತ್ನ ಕೇಸ್ ವಿವೇಕ್ ನಗರ ರೌಡಿ ಶೀಟರ್ ಜಾರ್ಜ್ ಜೊತೆ ವೈಷಮ್ಯ ಹೀಗೆ ಹಲವು ಕಡೆ ಬಬ್ಲಿ ಹೆಸರು ತಳುಕು ಹಾಕಿಕೊಂಡಿತ್ತು 11ನೇ ವರ್ಷ ತನಕ ಕೆಲವು ಪ್ರಕರಣಗಳು ದಾಖಲಾಗಿವೆ ಈಗ ಸದ್ಯದಲ್ಲಿ ಯಾವುದು ಪ್ರಕರಣ ಇಲ್ಲ ಅಂದ್ರೆ 11ನೇ ವರ್ಷ 2011ನೇ ವರ್ಷದ ನಂತರ ಯಾವುದೇ ಪ್ರಕರಣ ಇಲ್ಲ ಆದರೆ ಅವರ ಮೇಲೆ ಒಂದು ರೌಡಿ ಶೀಟ್ ಕೂಡ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಇದ್ದಿದ್ದುಂಟು ಬ್ಯಾಂಕ್ ಒಳಗೆ ನಡೆದಿರೋ ಈ ಹತ್ಯೆ ಕಂಡು ಬೆಂಗಳೂರು ಜನ ಬೆಚ್ಚಿ ಬಿದ್ದಿದ್ದಾರೆ ಬ್ಯಾಂಕ್ ನ ಸಿಸಿ ಕ್ಯಾಮೆರಾದಲ್ಲಿ ಆರೋಪಿಗಳ ಮುಖ ಚಹರೆ ಪೊಲೀಸರಿಗೆ ಸಿಕ್ಕಿದ್ದು ಕೋರಮಂಗಲ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ಮಾಡುತ್ತಿದ್ದಾರೆ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಬೆಂಗಳೂರು ಆ ವೃದ್ಧೆ ಬೆಳಗ್ಗೆ ಹಾಲು ತರೋದಕ್ಕಂತ ಹೊರಗೆ ಬಂದಿದ್ರು ಇನ್ನೇನು ಮನೆಯೊಳಗೆ ಎಂಟ್ರಿ ಆಗಬೇಕು ಅನ್ನುವಷ್ಟರಲ್ಲಿ ಕಿರಾತಕರು ರಸ್ತೆಯಲ್ಲಿ ಎದುರಾದ್ರು ಕಣ್ಮುಚ್ಚಿ ಕಣ್ ತೆಗೆಯೋ ಅಷ್ಟರಲ್ಲಿ ಕುತ್ತಿಗೆಯಲ್ಲಿದ್ದ ಸರ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ ಮತ್ತೊಂದು ಕಡೆ ಅಂಗಡಿಯಲ್ಲಿ ಸಿಗರೆಟ್ ತೆಗೆದುಕೊಳ್ಳುವ ನೆಪದಲ್ಲೇ ಮಾಂಗಲ್ಯ ಸರವನ್ನೇ ಎಗರಿಸಿದ್ದಾರೆ ಈ ದೃಶ್ಯವನ್ನೊಮ್ಮೆ ನೋಡಿ ಬೆಂಗಳೂರಿನ ವಿಜಯನಗರದ ಮಾರೇನಹಳ್ಳಿ ನಿವಾಸಿ ಇಂದಿರಮ್ಮ ಮುಂಜಾನೆ ಕೈಯಲ್ಲಿ ಹಾಲಿನ ಬ್ಯಾಗ್ ಹಿಡಿದು ಹೋಗ್ತಿದ್ದಾರೆ ಇವಳೆ ಹೆಲ್ಮೆಟ್ ಧರಿಸಿ ಬೈಕಲ್ಲಿ ಬರೋ ಇಬ್ಬರು ಆಸಾಮಿಗಳು ಸ್ವಲ್ಪ ಮುಂದೆ ಹೋಗಿ ಬೈಕ್ ಸ್ಲೋ ಮಾಡ್ತಾರೆ ಒಬ್ಬ ಬೈಕ್ ಯೂ ಟರ್ನ್ ಮಾಡ್ಕೊಂಡ್ರೆ ಇನ್ನೊಬ್ಬ ವೃದ್ಧೆಯ ಮಾಂಗಲ್ಯ ಸರ ಕಸಿದು ಎಸ್ಕೇಪ್ ಆಗಿದಾನೆ ಬೆಳಿಗ್ಗೆ 7:20 ಕ್ಕೆ ಹಾಲಿಗೆ ಹೋಗ್ತಾ ಇದ್ದೆ ಅವರು ಬಂದು ನನಗೆ ಅವರಂತ ಗೊತ್ತೇ ಆಗಲಿಲ್ಲ ಬೈಕ್ ನಿಲ್ಲಿಸಿದ್ರು ಪಕ್ಕದ ಮನೆ ಎದುರುಗಡೆ ಮನೆ ಹೋಗ್ತಾ ಅಂತ ತಿಳ್ಕೊಂಡೆ ಅವರು ಆಮೇಲೆ ಬೈಕ್ ನಿಲ್ಲಿಸಿ ಹಿಂದ್ಗಡೆ ಬಂದು ತಗೊಂಡು ಕಿತ್ಕೊಂಡು ಹೋದ್ರು ಹಿಂದ್ಗಡೆ ಹಾಗೆ ಹಾಗೆ ಹೋದ್ರು ಮತ್ತೊಂದೆಡೆ ಅಂಗಡಿಯಲ್ಲಿ ಸಿಗರೆಟ್ ಕೊಳ್ಳುವ ನೆಪದಲ್ಲಿ ಸರ ಕಸಿದುಕೊಳ್ಳಲು ಮಹಿಳೆಯನ್ನ ಕೆಳ ಬೀಳಿಸಿ ಮೂವರು ಸರಗಳ್ಳರು ಕಾಲ್ಕಿತ್ತಿದ್ದಾರೆ ಕಾಡುಗೋಡಿಯ ಕುಂಬೇನ ಅಗ್ರಹಾರ ಗೇಟ್ ಬಳಿ ಮಂಗಳ 570 ಗ್ರಾಮದ ಮಾಂಗಲ್ಯ ಸರ ಕಸಿದು ಪರಾರಿಯಾಗಿದ್ದಾರೆ ಘಟನೆ ಸಂಬಂಧ ವಿಜಯನಗರ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಒಟ್ಟಿನಲ್ಲಿ ಅನ್ಲಾಕ್ ಆಗ್ತಿದ್ದಂತೆ ನಗರದಲ್ಲಿ ಮತ್ತೆ ಸರಗಳ್ಳತನ ಕೇಸ್ಗಳು ಹೆಚ್ಚಾಗ್ತಿದೆ ಒಂಟಿಯಾಗಿ ಓಡಾಡುವ ಮಹಿಳೆಯರು ವೃದ್ಧರು ಹುಷಾರಾಗಿದ್ರೆ ಒಳಿತು ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಅವರು ಉದ್ಯೋಗ ಅರಸಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬಂದಿದ್ದ ಯುವಕರು ನಗರದಲ್ಲಿ ಸಣ್ಣ ಪುಟ್ಟ ಕೆಲಸಕ್ಕೆ ಸೇರಿ ಜೀವನ ನಡೆಸಲು ದಾರಿ ಕಂಡುಕೊಂಡಿದ್ದ ಅವರಿಗೆ
ದಿಢೀರನೆ ಶ್ರೀಮಂತರ ಆಗೋ ಖಯಾಲಿ. ಅದಕ್ಕಾಗಿ ಆ ಗ್ಯಾಂಗ್ ಏನ್ ಮಾಡ್ತು ಗೊತ್ತಾ? ಆ ಗ್ಯಾಂಗ್ ನ ಸ್ಟೋರಿ ಹೇಳಿದೆ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಒಂದು ಕೆಲಸ ಹುಡುಕೊಂಡು ನಿತ್ಯ ಸಾವಿರಾರು ಮಂದಿ ಬೆಂಗಳೂರಿಗೆ ಬರ್ತಾರೆ. ಹೀಗೆ ಬಿಹಾರದಿಂದ ಬಂದಿದ್ದ ಒಬ್ಬನಿಗೆ ಮನೆ ಮಾಲೀಕ ಕೆಲಸ ಕೊಟ್ಟಿದ್ದ. ಕೆಲಸದ ಜೊತೆಗೆ ಊಟ ತಿಂಡಿ ಕೊಟ್ಟ ತಪ್ಪಿಗೆ ಆತ ತನ್ನ ಗ್ಯಾಂಗ್ ಅನ್ನ ಕರೆಸಿಕೊಂಡು ಉಂಡ ಮನೆಗೆ ಕನ್ನ ಹಾಕಿದ್ದ. ಕೊನೆಗೂ ಆ ಬಿಹಾರಿ ಗ್ಯಾಂಗ್ ಕೋರ್ಮಂಗ್ಲಾ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅಂದ ಹಾಗೆ ಆ ಗ್ಯಾಂಗ್ ಕರಾಮತ್ತು ಹೇಗಿತ್ತು ಅನ್ನೋದಕ್ಕೆ ಈ ಸಿಸಿಟಿವಿ ದೃಶ್ಯಗಳೇ ಸಾಕ್ಷಿ. ಕೋರ್ಮಂಗ್ಲದ ಉದ್ಯಮಿಯೊಬ್ಬರ ಮನೆಯಲ್ಲಿ ನಾಲ್ವರು ಆರೋಪಿಗಳು ಏಣಿಯೊಂದನ್ನ ಎತ್ಕೊಂಡು ಮನೆಯ ಕಾಂಪೌಂಡ್ ನಲ್ಲಿ ಓಡಾಡ್ತಿದ್ರು. ಕಿಟಕಿ ಮೂಲಕ ಒಳಗಡೆ ನುಗ್ಗಿ ಕೈ ಚಳಕ ತೋರಿಸಿದ್ರು. ಉದ್ಯಮಿ ಮನೆಯಲ್ಲಿ ಹೌಸ್ ಕೀಪರ್ ಆಗಿದ್ದ ಚೋಟು ಕುಮಾರ್ ತನ್ನ ಯಜಮಾನ ಹೊರರಾಜ್ಯಕ್ಕೆ ಹೋಗಿದ್ದಾಗ್ಲೇ ಬಿಹಾರದ ಗ್ಯಾಂಗ್ ಅನ್ನ ಕರೆಸಿಕೊಂಡು ಕನ್ನ ಹಾಕಿದ್ದ. ಸುಮಾರು 20 ಲಕ್ಷ ಮೌಲ್ಯದ ಬೆಳ್ಳಿ ವಸ್ತುಗಳು ಮತ್ತು ವಾಚ್ ಗಳನ್ನ ಖದೀಮರು ದೋಚಿದ್ರು. ಖದೀಮ ಚೋಟು ಜೊತೆ ಇತರೆ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಮಾರು 12 ಗಂಟೆಯ ಸಮಯದಲ್ಲಿನೇ ಈ ಪ್ರಕರಣವನ್ನು ಭೇದಿಸಿ ಎಲ್ಲ ಪ್ರಾಪರ್ಟಿ ಏನು ಕಳ್ಳತನ ಆಗಿದೆ, ಎಲ್ಲ 17.5 ಕೆಜಿ ಬೆಳ್ಳಿಯನ್ನು ಹಾಗೂ 3 ವಾಚ್ಗಳನ್ನು ರಿಕವರಿ ಮಾಡಿ ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ 4 ಜನ ಆರೋಪಿಗಳನ್ನು ಇಲ್ಲಿ ಬಂಧಿಸಿದ್ದಾರೆ. ಕೋರ್ಮಂಗ್ಲಾ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಕೇವಲ 6 ಗಂಟೆಯಲ್ಲಿ 4 ಬಿಹಾರಿ ಗ್ಯಾಂಗ್ ಅನ್ನು ಬಂಧಿಸಿದ್ದಾರೆ. ಇವರಿಬ್ರು ಸಣ್ಣ ವಯಸ್ಸಿನಲ್ಲೇ ಹಣ ಸಂಪಾದನೆ ಮಾಡುವ ಆಸೆಗೆ ಬಿದ್ದಿದ್ರು. ವಿಲಾಸಿ ಜೀವನಕ್ಕಾಗಿ ಹಣ ಸಂಪಾದನೆ ಮಾಡಲು ಆಯ್ಕೆ ಮಾಡಿಕೊಂಡಿದ್ದು ಮನೆ ಕಳ್ಳತನ. ಬೈಕ್ ಕಳವು ಮಾಡಿ ಮನೆ ಕಳ್ಳತನ ಮಾಡುವುದನ್ನೇ ಹವ್ಯಾಸ ಮಾಡಿಕೊಂಡಿದ್ರು. ಮನೆಯಲ್ಲಿ ಏನು ಸಿಗದಿದ್ರೆ ಮನೆಗೆ ಬೆಂಕಿ ಹಾಕ್ತಾ ಇದ್ರು. ಈಗ ಈ ಅಸಾಮಿಗಳು ಪೊಲೀಸರ ಅತಿಥಿಗಳಾಗಿದ್ದಾರೆ. ಬೆಂಗಳೂರಿನ ಹೊಸಕೂರು ಮೂಲದ 27 ವರ್ಷದ ನಾಗೇಶ್, ತಮಿಳುನಾಡಿನ ಹೊಸೂರು ಮೂಲದ 19 ವರ್ಷದ ನಿತೀಶ್ ಅಲಿಯಾಸ್ ಜಬ್ಬರ್ ಬಾಗಲಗುಂಟೆ ಪೊಲೀಸರ ಕೈಗೆ ಸಿಕ್ಕಿದ್ದಾರೆ. ಬಾಗಲಗುಂಟೆಯ 5 ಮಾದನಾಯಕನಹಳ್ಳಿ, ತಾವರೆಕೆರೆ, ಗೊಂಡನಹಳ್ಳಿಯಲ್ಲಿ ತಲಾ 1 ಕೇಸ್ ನಲ್ಲಿ ಇವರು ಬೇಕಾಗಿದ್ರು. ಮನೆ ಕಳ್ಳತನ ಮಾಡಲು ಇವರು 4 ಬೈಕ್ ಗಳನ್ನ ಕದ್ದಿದ್ರು. ಬಾಗಲಗುಂಟೆ ವ್ಯಾಪ್ತಿಯ ಥಾಮಸ್ ಎಂಬುವರ ಮನೆಗೆ ಕನ್ನ ಹಾಕಿ 2,10,000 ಮೌಲ್ಯದ ಚಿನ್ನಾಭರಣ, 25,000 ನಗದನ್ನ ದೋಚಿದ್ರು. ವೃದ್ಧೆ ಲತಾ ಎಂಬುವರ ಮನೆಯಲ್ಲಿ 50 ರೇಷ್ಮೆ ಸೀರೆ ದೋಚಿದ್ರು. ಚಿನ್ನಾಭರಣ ಸಿಗದಿದ್ದಕ್ಕೆ ಮನೆಗೆ ಬೆಂಕಿ ಇಟ್ಟಿದ್ರು. ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಬಾಗಲಗುಂಟೆ ಪೊಲೀಸರು ಆರೋಪಿಗಳ ಕೈಗೆ ಕೋಳ ಹಾಕಿದ್ದಾರೆ. ಒಡೆದ ಮನಸ್ಸುಗಳು ಒಂದಾಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ದರ್ಶನ್ ವಿರುದ್ಧ ಇಂದ್ರಜಿತ್ ಆರೋಪಗಳು ನಿಲ್ತಾ ಇಲ್ಲ. ಇವತ್ತು ಇಂದ್ರಜಿತ್ ದಾಸನ ವಿರುದ್ಧನೇ ದೂರು ದಾಖಲಿಸಿದ್ದಾರೆ. ಅದಾಗೆ ಇದು ಹಲ್ಲೆ ಕೇಸ್ ಅಲ್ಲ, ಹೊಸ ಬೆದರಿಕೆ ಕೇಸ್. ಗಾಂಡುಗಿರಿ ಯಾರು ಮಾಡ್ತಾ ಕೂತಾರೆ ಇಲ್ಲಿ? ಯಾರಪ್ಪ ಸ್ವಲ್ಪ ಸರ್ ಹೆಂಡತಿ ಲಂಕೇಶ್ ಅವ್ರ ಅಪ್ಪನ ಹುಡುಗನಾಗಿದ್ರು. ಎಕ್ಸ್ ವೈ ಝಡ್ ಮಾಡ್ಕೊಂಡ್ರು ಕೂಡ ನಾನು ಇಷ್ಟಕ್ಕೆ ಹೋಯ್ತು. ಹೊಚ್ಚೆಗೆ ಕಲ್ಲೆಸಕ್ಕೆ ಇಷ್ಟ ಅಲ್ಲ ನನಗೆ. ನಾನೇನಿದ್ರು ಲೀಗಲ್ ಆಗ್ತಾ ಮೂರು ಬಿಟ್ಟವ್ರ ಹತ್ರ ನಾವೇನು ಮಾಡ್ತಾ. ದರ್ಶನ್ ಅವರ ಹೆಸರಲ್ಲಿ 25 ಕೋಟಿ ಲೋನ್ ವಂಚನೆ ಕೇಸ್ ಈಗ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ. ದರ್ಶನ್ ವರ್ಸಸ್ ಉಮಾಪತಿ ಆಯ್ತು, ದರ್ಶನ್ ವರ್ಸಸ್ ಗಲಾಟೆ ಕೇಸ್ ಆಯ್ತು, ದರ್ಶನ್ ವರ್ಸಸ್ ಹಲ್ಲೆ ಕೇಸ್ನಲ್ಲಿ ಇಂದ್ರಜಿತ್ ಎಂಟ್ರಿ ಆಯ್ತು. ಈಗ ದರ್ಶನ್ ವಿರುದ್ಧವೇ ಇಂದ್ರಜಿತ್ ದೂರು ದಾಖಲಿಸಿದ್ದಾರೆ. ದರ್ಶನ್ ಹಿಂಬಾಲಕರಿಂದ ಬೆದರಿಕೆ ಕರೆ. ಅವರ ಹಿಂಬಾಲಕರು ಹಾಗೆ ಅವರ ರೌಡಿಗಳು ನನಗೆ ಫೋನ್ಗಳನ್ನ ಕಳೆದ 24 ಗಂಟೆಯಿಂದ ಫೋನ್ ಮೂಲಕ, ವಾಟ್ಸಪ್ ಮೂಲಕ, ವಿಡಿಯೋ ಕಾಲ್ ಮೂಲಕ ಬೆದರಿಕೆ ಅಶ್ಲೀಲ ಪದಗಳನ್ನು ಉಪಯೋಗಿಸ್ತಾರೆ. ಇದರಿಂದ ನನಗೆ ಮುಜುಗರ ಮಾಡೋದಾಗ್ಲಿ ಅಥವಾ ಹೆದರಿಸೋದಾಗ್ಲಿ ನಾವು ಹೆದರ್ಕೊಳ್ಳಲ್ಲ. ಬೆದರಿಕೆ ಜೊತೆ ವಾಟ್ಸಾಪ್ನಲ್ಲೂ ಅಶ್ಲೀಲ ಮೆಸೇಜ್. ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಹಿಂಬಾಲಕರು ಮತ್ತು ಎಷ್ಟು ರೌಡಿಗಳು ಇದ್ದಾರೆ ಅವ್ರ ಹಿಂದೆ ಅಂತ. ಕಳೆದ 24 ಗಂಟೆಯಲ್ಲಿ ಫೋನ್ ಮಾಡೋದಷ್ಟೇ ಅಲ್ಲ, ವಾಟ್ಸಪ್ ಮೂಲಕ ಅಶ್ಲೀಲವಾದ ಒಂದು ಚಿತ್ರಗಳು, ಅಶ್ಲೀಲವಾದ ಭಾಷೆ ಉಪಯೋಗಿಸ್ಕೊಂಡು ಬೆದರಿಕೆ ಇದೆಲ್ಲ ನೀಡ್ತಾರೆ. ದರ್ಶನ್ ಪ್ರಚೋದನೆಯಿಂದಲೇ ಇದೆಲ್ಲ ಆಗ್ತಿರೋದು. ದರ್ಶನ್ ಅವರ ಹಿಂಬಾಲಕರು ಮತ್ತು ದರ್ಶನ್ ಅವರ ರೌಡಿಗಳು ಅವರ ಒಂದು ಪ್ರಚೋದನೆಯ ಮೂಲಕ, ಅವರ ಇನ್ಸ್ಟಿಗೇಷನ್ ಮೂಲಕ, ಅವರ ಇನ್ಸ್ಟೆನ್ಸ್ ಮೂಲಕ ಇದೆಲ್ಲ ಮಾಡ್ತಾ ಇರೋದು. ಇನ್ ಮುಂದೆ ಮಾತಾಡಲ್ಲ, ಕಾನೂನು ಹೋರಾಟ. ಈ ಪ್ರಕರಣದ ಬಗ್ಗೆ ನಾನು ಏನೇ ಮಾತಾಡೋದಿದ್ರು
ಇದರ ಪ್ರಕರಣ ಸಂಬಂಧಪಟ್ಟಂಗೆ ನಮ್ಮ ವಕೀಲರು ಅದು ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಅದರ ಬಗ್ಗೆ ನಾನು ಮಾತಾಡಿದ್ರೆ ಸರಿ ಇರಲಿಲ್ಲ ಮಾಧ್ಯಮಗಳ ಮುಂದೆ ಇಷ್ಟೆಲ್ಲ ಹೇಳಿಕೆ ಕೊಟ್ಟ ಇಂದ್ರಜಿತ್ ಲಂಕೇಶ್ ಕೊನೆಗೆ ಕೋರಮಂಗಲ ಪೊಲೀಸ್ ಠಾಣೆಗೆ ಬಂದು ದರ್ಶನ್ ಮತ್ತು ಅವರ ಬೆಂಬಲಿಗರ ವಿರುದ್ಧ ದೂರು ದಾಖಲಿಸಿದರು ದೂರು ನೀಡುತ್ತಿದ್ದಾಗಲೂ ಪೊಲೀಸರ ಮುಂದೆಯೇ ಬೆದರಿಕೆ ಕರೆ ಬಂತು ಅಂತ ಮತ್ತೆ ಆರೋಪಿಸಿದರು ಡಿಸಿಪಿ ಶ್ರೀನಾಥ್ ಜೋಶಿ ಅವರು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಮತ್ತು ಅವರು ನನ್ನ ಜೊತೆ ಮಾತಾಡಬೇಕಾದ್ರೆ ಒಂದು 4-5 ವಿಡಿಯೋ ಕಾಲ್ ಕೂಡ ಬಂತು 4-5 ವಿಡಿಯೋ ಕಾಲ್ ಅವರೇ ರಿಸೀವ್ ಮಾಡ್ದಂಗೆ ಮಾಡಿ ಪೊಲೀಸ್ ಅವರ ಒಂದು ಡ್ರೆಸ್ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಕಟ್ ಮಾಡ್ತಿದ್ದಾರೆ ಆಮೇಲೆ 2-3 ಅಡ್ಮಿನ್ಗಳಲ್ಲಿ ಅವರಲ್ಲಿ ಒಬ್ಬ ಓಡೋಗ್ಬಿಟ್ಟಿದ್ದಾನೆ ಇನ್ನೊಬ್ಬ ಈಗ ನಿಮಗೆ ತೋರಿಸಿದ್ದೆ ಯಾವ ಥರ ಅಶ್ಲೀಲವಾದ ಹಾಕಿ ಫೋಟೋ ಹಾಕಿದ್ದಾರೆ ಅಂತ ಇಮಿಡಿಯೇಟಾಗಿ ಇನ್ಸ್ಪೆಕ್ಟರ್ ಅವರ ನಂಬರ್ ನೋಡಿದ ತಕ್ಷಣ ನಾಯಿ ಮರಿದು ಹಾಕಿದ್ದಾನೆ ಇಂದ್ರಜಿತ್ಗೆ ದರ್ಶನ್ ಫ್ಯಾನ್ಸ್ ಓಪನ್ ವಾರ್ನಿಂಗ್ ದರ್ಶನ್ ಹಿಂಬಾಲಕರಿಂದ ಬೆದರಿಕೆ ಕರೆ ಬರ್ತಿದೆ ಅಂತ ಇಂದ್ರಜಿತ್ ದೂರು ಕೊಡ್ತಿದ್ದಂತೆ ಕೊಪ್ಪಳದಲ್ಲಿ ದರ್ಶನ್ ಅಭಿಮಾನಿಗಳು ಓಪನ್ ಆಗಿ ಇಂದ್ರಜಿತ್ಗೆ ಎಚ್ಚರಿಕೆ ಕೊಟ್ಟರು ನಮ್ಮ ಬಾಸ್ ಬಗ್ಗೆ ಮಾತನಾಡಿದ್ರೆ ಸುಮ್ಮನಿರಲ್ಲ ನಮ್ಮ ಬಾಸ್ ಸಹ ಹೇಳಿದ್ದಾರೆ ನಮ್ಮ ಬಾಸ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಮುಂದುವರೆಸಿದ್ರೆ ನಾವು ದೂರು ಕೊಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು ಸ್ಯಾಂಡಲ್ವುಡ್ ಸುಲ್ತಾನ್ ದರ್ಶನ್ ಸುಮ್ಮನಿದ್ರು ಅವರ ಸುತ್ತ ವಿವಾದಗಳು ಮಾತ್ರ ಸುಮ್ಮನಾಗ್ತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಎಸ್ಎಸ್ಎಲ್ಸಿ ಮೊದಲ ದಿನದ ಪರೀಕ್ಷೆ ಯಶಸ್ವಿಯಾಗಿದೆ ಶೇಕಡಾ 99.64% ಹಾಜರಿ ಇತ್ತೆಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸುಸೂತ್ರವಾಗಿ ಪರೀಕ್ಷೆ ಜರುಗಿದೆ ಕೋವಿಡ್ ಸೋಂಕಿತ ಮಕ್ಕಳು ಹತ್ತಿರದ ಕೋವಿಡ್ ಸೆಂಟರ್ನಲ್ಲಿ 58 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಅನಾರೋಗ್ಯ ಕಾರಣದಿಂದ ವಿಶೇಷ ಕೊಠಡಿಯಲ್ಲಿ 111 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟರು ಪರೀಕ್ಷೆಗೂ ಮುನ್ನ ಬೆಳಗ್ಗೆ ಸಚಿವ ಸುರೇಶ್ ಕುಮಾರ್ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು ಬೆಂಗಳೂರಿನ 15 ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಮಕ್ಕಳ ಜೊತೆ ಸಂವಾದ ನಡೆಸಿದರು ಇನ್ನು ನಾಳೆ ಸಂಜೆ 4:30ಕ್ಕೆ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಲಿದೆ ಈ ಬಗ್ಗೆ ಮಾಹಿತಿ ನೀಡಿದ ಪಿಯುಸಿ ನಿರ್ದೇಶಕಿ ಸ್ನೇಹಲ್ ಎನ್ಐಸಿ ವೆಬ್ಸೈಟ್ ಮೂಲಕ ಫಲಿತಾಂಶ ಬಿಡುಗಡೆ ಮಾಡಲಾಗುತ್ತೆ 5,90,153 ಫ್ರೆಷರ್ಸ್ ವಿದ್ಯಾರ್ಥಿಗಳು ಹಾಗೂ 76,344 ರಿಪೀಟರ್ಸ್ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟವಾಗಲಿದೆ ಒಂದು ವೇಳೆ ನಾಳೆಯ ಫಲಿತಾಂಶದ ವಿದ್ಯಾರ್ಥಿಗಳಿಗೆ ಸಮ್ಮತಿ ಇಲ್ಲದಿದ್ರೆ ಆಗಸ್ಟ್ನಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ನಮ್ಮ ಮೆಟ್ರೋ ಸಂಚಾರದ ಅವಧಿ ವಿಸ್ತರಣೆಯಾಗಿದೆ ಮೆಟ್ರೋ ರೈಲು ಸಂಚಾರದ ಅವಧಿ ರಾತ್ರಿ 9 ಗಂಟೆವರೆಗೆ ವಿಸ್ತರಿಸಲಾಗಿದೆ ಈ ಮೊದಲು ಬೆಳಗ್ಗೆ 7 ರಿಂದ ರಾತ್ರಿ 8 ಗಂಟೆವರೆಗೆ ನಮ್ಮ ಮೆಟ್ರೋ ಸಂಚರಿಸ್ತಾ ಇತ್ತು ಆದರೆ ಈಗ ರಾತ್ರಿ 9 ಗಂಟೆವರೆಗೆ ಮೆಟ್ರೋ ಸಂಚಾರ ಸೇವೆಯನ್ನು ಒದಗಿಸುವಂತೆ ಅವಧಿ ವಿಸ್ತರಿಸಿ ಬಿಎಂಆರ್ಸಿಎಲ್ ಆದೇಶಿಸಿದೆ ಈ ಮೂಲಕ ಬಿಎಂಆರ್ಸಿಎಲ್ ಪ್ರಯಾಣಿಕರ ಸಂಚಾರಕ್ಕೆ ಇನ್ನಷ್ಟು ಸೌಲಭ್ಯ ಒದಗಿಸಿದೆ ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು